ಬೆಂಗಳೂರು ಮೈಸೂರು ಇವತ್ತೇನು ಆರು ಪಥಗಳ ಹೆದ್ದಾರಿಯನ್ನು ಮಾಡ್ತಿದ್ದಾರೋ ಇದು ಬಹುದೊಡ್ಡ ಹಗರಣ. ಇದು ಭಾಳಷ್ಟು ಕಡೆ ಸರ್ವಿಸ್ ರಸ್ತೆಗಳನ್ನು ನಿರ್ಮಾಣ ಮಾಡಿಲ್ಲ, ಭಾಳಷ್ಟು ಕಡೆ ಇದು ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇದೆ. ಇದರಿಂದ ಒಂದು ಕಡೆ ಸಾವಿರಾರು ಎಕರೆ ಜಮೀನು ಕಳ್ಕೊಂಡಿರ್ತಕ್ಕ ರೈತರು ಒಂದು ಕಡೆ ಆದರೆ ಇದು ದುಡ್ಡು ಕೊಟ್ಟು ಓಡತಕ್ಕಂಥ ರಸ್ತೆಗೆ ಇದರಿಂದ ಈ ಭಾಗದ ಜನರಿಗೆ ಯಾವುದೇ ಅನುಕೂಲ ಇಲ್ಲ. ಒಂದು ಕಡೆ ಅವೈಜ್ಞಾನಿಕ ಕಾಮಗಾರಿ, ಮತ್ತೊಂದು ಕಡೆ ಸರ್ವಿಸ್ ರಸ್ತೆಗಳೇ ಇಲ್ಲ. ನಿಜ ಹೇಳಬೇಕು ಅಂದರೆ ಈ ಯೋಜನೆ ಬಗ್ಗೆ ಒಂದೇ ಒಂದು ಬೋರ್ಡ್ ಕೂಡ ಇಲ್ಲ. ನಿಯಮದ ಪ್ರಕಾರ ಅವರು ಈ ಕಾಮಗಾರಿ ಯಾವಾಗ ಆರಂಭ ಆಗುತ್ತೆ ಇದರ ವಿವರಗಳನ್ನ ಎಲ್ಲೂ ಕೂಡ ಪ್ರಕಟ ಆಗಿಲ್ಲ. ಇದೊಂದು ಹಗರಣದ ಸ್ವರೂಪವನ್ನು ಪಡ್ಕೊಂಡಿದೆ. ಕೂಡಲೇ ಕೇಂದ್ರ ಸರ್ಕಾರ ನಿಜವಾಗಲೂ ಕೂಡ ಬದ್ಧತೆ ಇದ್ದರೆ ಈ ಇಡೀ ಹಗರಣವನ್ನು CBI ತನಿಖೆಗೆ ಒಪ್ಪಿಸಬೇಕು ಮತ್ತು ವೈಜ್ಞಾನಿಕ ಕಾಮಗಾರಿ ಮಾಡಬೇಕು. ಈ ಭಾಗದ ಜನರಿಗೆ ಉಚಿತವಾಗಿ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಅವಕಾಶ ಕೊಡಬೇಕು. ಯಾವುದೇ ಟೋಲನ್ನು ನಾವು ಕೊಡಲ್ಲ, ಯಾಕಂದರೆ ಜಮೀನು ಕಳ್ಕೊಂಡು ನಾವು ಇವತ್ತು ಇದುವರೆಗೆ ಫ್ರೀಯಾಗಿ ಓಡ್ತಿದ್ದಂಥ ರಸ್ತೆನ ಇವತ್ತು ನೀವು ದುಡ್ಡು ಕೊಡಬೇಕು ಓಡಬೇಕು ಅಂತ ಹೇಳಿದ್ರೆ ರೈತರೇನು ಗುಲಾಮರಲ್ಲ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಟೋಲನ್ನು ಕೊಡೋದಿಲ್ಲ. ಮತ್ತು ರಸ್ತೆ ನಿರ್ಮಾಣ ಪರಿಪಕ್ವವಾಗಿ ನಡೀಬೇಕು. ಒಂದು ವೇಳೆ ಮಾಡಲಿಲ್ಲ, ಅಧಿಕಾರಿಗಳು ಸರಿಯಾಗಿ ಕ್ರಮ ವಹಿಸಿಲ್ಲ ಅಂದರೆ ಯಾವುದೇ ಕಾರಣ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ. ಸಂದರ್ಭದಲ್ಲಿ ಯಾವುದೇ ಟೋಲನ್ನು ನಾವು ಕೊಡಲ್ಲ, ಯಾಕಂದರೆ ಜಮೀನು ಕಳ್ಕೊಂಡು ನಾವು ಇವತ್ತು ಇದುವರೆಗೆ ಫ್ರೀಯಾಗಿ ಓಡ್ತಿದ್ದಂಥ ರಸ್ತೆನ ಇವತ್ತು ನೀವು ದುಡ್ಡು ಕೊಡಬೇಕು ಓಡಬೇಕು ಅಂತ ಹೇಳಿದ್ರೆ ರೈತರೇನು ಗುಲಾಮರಲ್ಲ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಟೋಲನ್ನು ಕೊಡೋದಿಲ್ಲ. ಮತ್ತು ರಸ್ತೆ ನಿರ್ಮಾಣ ಪರಿಪಕ್ವವಾಗಿ ನಡೀಬೇಕು. ಒಂದು ವೇಳೆ ಮಾಡಲಿಲ್ಲ, ಅಧಿಕಾರಿಗಳು ಸರಿಯಾಗಿ ಕ್ರಮ ವಹಿಸಿಲ್ಲ ಅಂದರೆ ಯಾವುದೇ ಕಾರಣ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ. ಸಂದರ್ಭದಲ್ಲಿ